ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಬ್ರಹ್ಮವಿದ್ಯಾನಗರದ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜನೆ ಮಾಡಿದಂತಹ ಭಗೀರಥ ಜಯಂತ್ಯೋತ್ಸವ ಮತ್ತು ಉಪ್ಪಾರ ಸಮಾಜದ ಬೃಹತ್ ಸಮಾವೇಶ ಹಾಗೂ ಭಗೀರಥ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗಲಾಡಿಸಿ ನಮ್ಮೆಲ್ಲರನ್ನ ಜ್ಞಾನದೆಡೆಗೆ ಭಗವಂತನೆಡೆಗೆ ಕೊಂಡೊಯ್ಯಲಿ. ಪರಮ ಪೂಜ್ಯ ಜಗದ್ಗುರುಗಳು ಹಾಗೂ ಸನ್ಮಾನ್ಯ ಶ್ರೀ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳು, ಉಪಾರ ಸಮಾಜದ ಜಯಂತಿಯನ್ನ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಭಗೀರಥ ಜಯಂತಿಯನ್ನಾಗಿ ಆಚರಣೆಗೆ ಜಾರಿ ತಂದಿದ್ದೇ ನಮ್ಮ ಸರ್ಕಾರ. ಹಾಗಾಗಿ ಸಮುದಾಯದ ಅಭಿವೃದ್ಧಿಗಾಗಿ ನಿಗಮವನ್ನು ಕೂಡ ಸ್ಥಾಪಿಸಲಾಯಿತು. ಹೀಗೆ ಈ ಮಠದ ಅಭಿವೃದ್ಧಿಗಾಗಿ ಮತ್ತು ಸಮುದಾಯದ ಶೈಕ್ಷಣಿಕ ಆರ್ಥಿಕ ಸಮಾನತೆಗಾಗಿ ನಮ್ಮ ಸರ್ಕಾರ ಶ್ರಮಿಸಿದೆ ಎಂದು ಮಾತನಾಡಿದ್ದಾರೆ. ಮಹರ್ಷಿ ಭಗೀರಥ ಜಯಂತಿಯನ್ನ ಸರ್ಕಾರದಿಂದಲೇ ಮಾಡಬೇಕು ಅಂತ ಹೇಳುವರು. ಅನೇಕ ಜಯಂತಿಗಳಿಂದ ಸರ್ಕಾರಗಳಿಂದ ಮಾಡ್ತಾ ಇದ್ದೀವಿ ನಾವು. ನಾನು ಹೇಳಿದೆ ಮಾಡ್ತೀನಿ ಸ್ವಾಮೀಜಿ ಅಂತ ಹೇಳಿದೆ. ಅದನ್ನು ಹೇಳಿ ಭಗೀರಥ ಜಯಂತಿಯನ್ನ ಸರ್ಕಾರದಿಂದ ಮಾಡಿದಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ನಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ. ಆಮೇಲೆ ಇನ್ನೊಂದು ಹೇಳಿದ್ರು, ನಮಗೆ ನಾವೆಲ್ಲ ಹಿಂದುಳಿದ ಸಮುದಾಯದವರು, ನಮಗೊಂದು ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳಿದ್ರು. ಉಪ್ಪಾರ ಅಭಿವೃದ್ಧಿ ನಿಗಮವನ್ನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಿ. ನೀವೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಅಧಿಕಾರದಲ್ಲಿದ್ದಾಗ ಯಾವ ಜನಾಂಗ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವಕಾಶಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅಂತೇಳಿ ಬಹಳ ಜನ ನಾವು ರಾಜಕೀಯ ಮೀಸಲಾತಿ ಕೊಟ್ಟವು. ತದನಂತರ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಮೇಸ್ತ್ರಿ ಅವರು ಬರೆದಿರುವ ಉಪ್ಪಾರರು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಮಾತನಾಡಿದ ಇವರು, ಉಪ್ಪಾರ ಸಮಾಜದ ಶ್ರೀಗಳು ಇಟ್ಟ ಬೇಡಿಕೆಗಳನ್ನು ತಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಲ್ಲವನ್ನೂ ಕೂಡ ಒದಗಿಸಿದೆ. ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯ 180 ಆಶ್ವಾಸನೆಗಳ ಪೈಕಿ 165 ಈಡೇರಿಸಿದ್ದೇವೆ ಎಂದು ಮಾಜಿ ಮುಖ್ಯಮಂತ್ರಿಗಳ ಆಡಳಿತವನ್ನ ಕೊಂಡಾಡಿದ್ದಾರೆ. ನಂತರ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಡಿಕೆಶಿ, ಸುಮಾರು 50-60 ವರ್ಷಗಳ ಕಾಲ ನಾವು ಕಟ್ಟಿಕೊಂಡು ಬಂದ ಕರ್ನಾಟಕವನ್ನ ಬಿಜೆಪಿಯವರು ಹಾಳು ಮಾಡಿದ್ದಾರೆ ಎಂದು ಈ ಒಂದು ಸಂದರ್ಭದಲ್ಲಿ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ಅವರ ಅಧಿಕಾರದ ಅವಧಿಯಲ್ಲಿ ನಾವು ಏನೆಲ್ಲ ಕೇಳಿದ್ದೇವೆ ಅದನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಇವತ್ತು ನಿಮ್ಮ ಮುಂದೆ ಈ ಧರ್ಮದ ಸಭೆಯಲ್ಲಿ ಹೇಳಿದ್ದಾರೆ. ಬಸವಣ್ಣವರ ಮಾತು ಏನು, ನುಡಿದಂತೆ ನಡೆಯಬೇಕು ಅಂತೇಳಿ. ನಾವು ಏನು ಮಾತು ಕೊಟ್ಟಿದ್ದೋ ಸ್ವಾಮೀಜಿಯವರು ನಿಮ್ಮ ಸಮಾಜದ ಪರವಾಗಿ ಏನು ಕೇಳಿದ್ರು, ನಮ್ಗೆ ಅಧಿಕಾರ ಇದ್ದಾಗ ಏನೆಲ್ಲ ಕೂಡ ನಾವು ಮಾಡಿದ್ದೇವೆ. 165 ಮಾತನ್ನ ನುಡಿದಂತೆ ನಡೆದಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಉಪ್ಪಾರ ಜನಾಂಗದ ಶಕ್ತಿ ಪ್ರದರ್ಶನ ಇವತ್ತು ನಡೀತಾ ಇದೆ. ನಾನು ಸಿದ್ದರಾಮಯ್ಯನವರು
ನಾವೆಲ್ಲ ಮೂರು ದಿನದಿಂದ ನಮ್ಮ ಚಿಂತನೆ ಮಂಥನ ಮಾಡ್ತಾ ಇದ್ದು. ಇವತ್ತು 300 ಕಿಲೋಮೀಟರ್ ದೂರ ಬಂದಿದ್ದೇವೆ. ನಿಮ್ ಕೈಲಿ ಜೈಕಾರ ಕೂಗಿಸ್ಕೊಂಡು ಚಪ್ಪಾಳೆ ಹೊಡೆಸ್ಕೊಂಡು ನಾವು ಬರಲಿಲ್ಲ. ಈ ಸಮಾಜತೆ ಇದ್ದೇವೆ, ಈಗೂ ಇದ್ದೇವೆ, ಮುಂದಕ್ಕೂ ಇದ್ದೇವೆ ಅಂತ ಹೇಳಕ್ಕೆ ಆಗುತ್ತೆ. ಎಲ್ಲ ವರ್ಗದ ಜನರ ಅವರ ಹಿತವನ್ನ ಕಾಯ್ಲಿಕ್ಕಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಸಿದ್ದರಾಮಯ್ಯನವರು ಇವತ್ತು ಸಮಾವೇಶವನ್ನು ಉದ್ಘಾಟನೆಯನ್ನು ಮಾಡಿ ಈ ಸಮುದಾಯದ ಎಲ್ಲ ವಿಚಾರವನ್ನು ಗೊತ್ತಿರೋದ್ರಿಂದ ಅವರೇ ಮಾತನಾಡ್ತಾರೆ. ಹಾಗೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಮಾಜಿ ಸಚಿವರು ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಮಾತನಾಡ್ತಾರೆ. ಅವರ ನಂತರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಅವರು ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಈ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಇನ್ನೂ ಅನೇಕ ವಿಚಾರಗಳನ್ನು ಹೇಳುವವರಿದ್ದಾರೆ. ಹಾಗೆ ಎಲ್ಲರೂ ಸಹ ಸಹಕರಿಸಬೇಕು ಅನ್ನೋಂಥ ಮಾತನ್ನು ಹೇಳಿ ಉಪ್ಪಾರ ಸಮಾಜದ ಬಗ್ಗೆ ನಾವೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಉಪ್ಪಾರ ಸಮಾಜ ಕಾಯಕ ಸಮಾಜ. ಈ ಸಮಾಜ ಒಂದು ಕಾಲಕ್ಕೆ ಉಪ್ಪನ್ನ ತಯಾರು ಮಾಡ್ತಾ ಇದ್ರು. ಅದಕ್ಕೆ ಹಿಂದೆ ಹೋದರೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಸೂರ್ಯವಂಶ ಕ್ಷತ್ರಿಯರ ವಂಶಜರಾಗಿ ಬಂದಿರುವಂಥವರು. ಸಗರಮಹಾ ಚಕ್ರವರ್ತಿ ದಿಲೀಪ ಸತ್ಯಹರಿಶ್ಚಂದ್ರ ಶ್ರೀರಾಮಚಂದ್ರ ಭಗೀರಥ ಮಹರ್ಷಿ ಎಲ್ಲ ಸಂತತಿಯಿಂದ ಬಂದಂತಹ ಈ ಸಮಾಜ ಕಾಲಚಕ್ರದ ಗತಿಯಲ್ಲಿ ಇವರು ಉಪ್ಪನ್ನು ತಯಾರು ಮಾಡಿದ ವೃತ್ತಿಯನ್ನು ಅವಲಂಬಿಸ್ಕೊಳ್ತಾರೆ. ಒಂದು ಕಾಲಕ್ಕೆ ಉಪ್ಪನ್ನು ತಯಾರು ಮಾಡಿ ಸ್ಥಿತಿವಂತರಾಗಿದ್ದರು. ರಾಜರ ಕಾಲದಲ್ಲಿ ತೆರಿಗೆಯನ್ನು ಕೊಡ್ತಾ ಇದ್ರು. ಹಾಗೆ ಬ್ರಿಟಿಷ್ನವರು ಈ ದೇಶಕ್ಕೆ ಬಂದು ಕಂಪನಿಗಳ ಮೂಲಕ ತಮ್ಮ ಎಲ್ಲ ಗುಡಿ ಕೈಗಾರಿಕೆಗಳನ್ನು ಎಲ್ಲವನ್ನು ಸಹ ಅವರು ಸ್ವಾಧೀನಕ್ಕೆ ತೆಗೆದುಕೊಂಡ್ರು. ಈಸ್ಟ್ ಇಂಡಿಯಾ ಕಂಪನಿಗೆ ತೆಗೆದುಕೊಂಡಾಗ ಈ ಸಮಾಜ ಇವರು ತಮ್ಮ ವೃತ್ತಿಯನ್ನು ಕಳ್ಕೊಂಡು ಅವರು ಬೀದಿ ಪಾಲಾಗ್ತಾರೆ. ಎಲ್ಲ ಕಡೆ ದಂಗೆ ಹೇಳ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ ದಂಡಿ ಸತ್ಯಾಗ್ರಹ ಅಂತಲೂ ಸಹ ಇತಿಹಾಸದಲ್ಲಿ ಉಳಿದಿದೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅರಸೀಕೆರೆ ಮಾಜಿ ಶಾಸಕರಾದ ಶಿವಲಿಂಗೇಗೌಡರು, ತಾಲೂಕಿನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪ, ಮಾಜಿ ಸಚಿವರಾದ ಎಚ್ ಆಂಜನೇಯ, ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ, ಜಯದೇವ ಹೃದ್ರೋಗ ಆಸ್ಪತ್ರೆಯ ಡಾ ಸಿಎನ್ ಮಂಜುನಾಥ್, ಮಾಜಿ ಸಂಸದರಾದ ಧ್ರುವ ನಾರಾಯಣ್, ಶಾಸಕರು ಮತ್ತು ಉಪ್ಪಾರ ಸಮಾಜದ ಹಿರಿಯ ಮುಖಂಡರಾದ ಪುಟ್ಟರಂಗಶೆಟ್ಟಿ, ಹೀಗೆ ಅನೇಕ ಗಣ್ಯರು ಮುಖಂಡರು ಶ್ರೀಗಳ ಸಮ್ಮುಖದಲ್ಲಿ ಈ ಒಂದು ಜಯಂತಿ ಮತ್ತು ಸಮುದಾಯದ ಧಾರ್ಮಿಕ ಸಭೆಯನ್ನು ಅದ್ದೂರಿಯಾಗಿ ಸಾವಿರಾರು ಅಭಿಮಾನಿಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಅವರೆಲ್ಲರಿಗೂ ಸಹ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನ ಕೋರಣ ನೆರವೇರ್ತಾ ಇದೆ. ಇದರಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಸಹ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.